ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ 6 ಪುಟ 100-121 ಬಿಡುಗಡೆಯ ವಾಗ್ದಾನ ಡೆಲಿವರೆನ್ಸ್ ಪ್ರಾಮಿಸ್ಡ್. ಆಗ ಯೆಹೋವ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತನಾದಿ. ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ಕಾಲಗಳೆಲ್ಲ ಮಣ್ಣೇ ತಿನ್ನುವಿ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಆದಿಕಾಂಡ 3:14-15 ವಾಕ್ಯಗಳು. ಮಾನವನು ದೇವರು ಸೃಷ್ಟಿಸಿರುವ ಭೂಮಂಡಲದ ಎಲ್ಲ ಪ್ರಾಣಿಗಳಿಗಿಂತ ಉನ್ನತ ಸ್ಥಾನದಲ್ಲಿದ್ದು ಸೃಷ್ಟಿಕರ್ತನ ಸ್ವರೂಪವನ್ನು ಹೊಂದಿದ್ದಾಗ್ಯೂ ಕೇವಲ ಒಂದು ಸಾಧಾರಣವಾದ ವಿಧೇಯತ್ವದ ಪರೀಕ್ಷೆಯಲ್ಲಿ ವಿಫಲಗೊಂಡನು. ದೇವರ ಆಜ್ಞೆಯನ್ನು ಮೀರಿದ್ದರಿಂದ ಈಗ ಅವನು ಸಾಯಬೇಕಾಯಿತು. ನೀನು ಮಣ್ಣೇ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ಆದಿಕಾಂಡ 3:19 ವಾಕ್ಯ. ದೈವಜ್ಞಾನದ ಪ್ರಕಾರ ಆದಾಮನ ಸಂತತಿಯು ಮರಣ ಶಿಕ್ಷೆಯನ್ನು ವಂಶ ಪಾರಂಪರ್ಯವಾಗಿ ಹೊಂದಿತು. ಎಲ್ಲರೂ ಅಪೂರ್ಣರಾಗಿ ಹುಟ್ಟಿ ರೋಗ ರುಜಿನ ಉಪದ್ರವಗಳನ್ನು ತಡೆಯಲಾರದೆ ಕೊನೆಗೆ ಸಾವನ್ನು ಅಪ್ಪಿಕೊಳ್ಳುವಂತಾಯಿತು. ಏಕೆಂದರೆ ಪಾಪವು ಕೊಡುವ ಸಂಬಳ ಮರಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23 ವಾಕ್ಯ. ಆದಾಗ್ಯೂ ದೇವರು ಈಗ ತಪ್ಪು ದಾರಿಯನ್ನು ಹಿಡಿದಿರುವ ತನ್ನ ಮಕ್ಕಳಾದ ಮಾನವರನ್ನು ಇನ್ನು ಪ್ರೀತಿಸಿ ಆದಾಮ ಮತ್ತು ಹವ್ವಳಿಗೆ ಮರಣ ಶಿಕ್ಷೆಯನ್ನು ವಿಧಿಸುವ ಸಮಯದಲ್ಲೇ ಮರಣದಂಡನೆಯಿಂದ ಬಿಡುಗಡೆ ಹೊಂದುವ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವುದಾಗಿ ಸೂಚಿಸಿ ವಾಗ್ದಾನ ಮಾಡಿದನು. ಬಿಡುಗಡೆಯ ಈ ಒಂದು ವಾಗ್ದಾನವು ಇಲ್ಲಿ ಅಷ್ಟು ಸ್ಪಷ್ಟವಾಗಿ ತಿಳಿಸದಿದ್ದರೂ ಸರ್ಪಕ್ಕೆ ಶಪಿಸಿದ ವಚನದಲ್ಲಿ ಸ್ತ್ರೀಯ ಸಂತಾನವು ಸರ್ಪದ ತಲೆಯನ್ನು ಜಚ್ಚುವುದು ಎಂಬುದರಲ್ಲಿಯೇ ಈ ವಾಗ್ದಾನವು ಅಡಕವಾಗಿದೆ. ಆದರೂ ಈ ಒಂದು ಅಸ್ಪಷ್ಟವಾದ ವಾಗ್ದಾನವು ನಮ್ಮ ಮೂಲ ಪಿತೃಗಳಲ್ಲಿ ಒಂದು ನಿರೀಕ್ಷೆಯ ಕಿರಣವನ್ನು ಹುಟ್ಟಿಸಿತು. ಹೇಗೆಂದರೆ ತಮಗೆ ಬಿಡುಗಡೆಯ ವಾಗ್ದಾನ ದೇವರ ಈ ಹೇಳಿಕೆಯಲ್ಲಿ ಅಡಗಿರುವುದನ್ನು ಅವರು ತಿಳಿದುಕೊಳ್ಳುತ್ತಾರೆ. ಹೇಗೆಂದರೆ ಸೇತನು ಹುಟ್ಟುವಾಗ ಕಾಯಿನನ್ನು ಕೊಂದು ಹಾಕಿದ ಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆದಿಕಾಂಡ 4:25 ವಾಕ್ಯ ಅವಳು ಹೇಳುತ್ತಾಳೆ. ದೇವರು ಇಲ್ಲಿ ನುಡಿದಿರುವ ಮಾತು ಸಂತಾನ ಎಂಬುದು. ಮುಂದೆ ಬರಬೇಕಾಗಿರುವ ಒಬ್ಬ ಮಹಾರಕ್ಷಕನು ಪ್ರವಾದನೆಗಳಲ್ಲಿ ಹೇಳಿರುವ ಮತ್ತು ವಾಗ್ದಾನದ ಒಬ್ಬ ಅಭಿಷಕ್ತನು ಮೆಸ್ಸಿಯ ಸೂಚಿಸುವುದಲ್ಲದೆ ಈ ಸಂತತಿಯು ಸರ್ಪದ ತಲೆಯನ್ನು ಜಜ್ಜಿ ಬೇಕಾದರೆ 6,000 ವರ್ಷಗಳವರೆಗೂ ಮೀರಬೇಕಾದುದು ಎಂಬ ವಿಷಯ ಅವಳಿಗೆ ತಿಳಿದಿರಲಿಲ್ಲ. ಸೃಷ್ಟಿಕರ್ತನ ಯೋಜನೆಯು ಬೈಬಲ್ ಗ್ರಂಥದಲ್ಲಿ ಬರೆದಿಟ್ಟಿರುವ ಆತನ ವಾಕ್ಯಗಳ ಮೂಲಕ ಆದ್ಯಂತವಾಗಿ ಬಯಲಾಗಿರುವುದರಿಂದ ದೇವರು ಸರ್ಪಕ್ಕೆ ಹೇಳಿರುವ ಮಾತಿನ ಸೂಚಿಸಿರುವಂಥ ಬಿಡುಗಡೆಯ ಕಾರ್ಯವು ವಾಗ್ದಾನದ ಸಂತತಿಯ ಅಧಿಕಾರಕ್ಕೆ ಒಳಪಟ್ಟ ಒಂದು ಬಲಿಷ್ಠವಾದ ದೇವರ ಆಧ್ಯಾತ್ಮಿಕ ಪ್ರಭುತ್ವ ಅಥವಾ ರಾಜ್ಯದ ಮೂಲಕ ನೆರವೇರಿಸಲ್ಪಡುವುದು ಎಂಬ ವಿಷಯ ನಮಗೆ ಸ್ಪಷ್ಟವಾಗಿ ತಿಳಿಯುವುದು. ಯೋಹಾನನ ಪ್ರಕಟಣೆ 20:1. ಈ ಅಧ್ಯಾಯದಲ್ಲಿ ದೇವರು ರಾಜ್ಯದ ವಿಷಯವಾಗಿಯೂ ಮತ್ತು ಅದರ ಮೂಲಕ ಮಾನವ ಕುಲಕ್ಕೆ ಉಂಟಾಗುವ ಬಿಡುಗಡೆಯ ವಿಷಯವಾಗಿಯೂ ನಮಗೆ ಹೆಚ್ಚಾದ ಆಧಾರಗಳು ಸಿಕ್ಕುವವು. ಇಲ್ಲಿ ಸರ್ವಶಕ್ತನಾದ ದೇವರು ನೀಡಿರುವ ಅಭಯ ವಚನಗಳ ಪ್ರಕಾರ ಸತ್ತವರೆಲ್ಲರೂ ಸಹ ಪುನಃ ಜೀವವನ್ನು ಪಡೆದುಕೊಳ್ಳುವರು. ಅದಕ್ಕೆ ಮೊದಲು ಪುರಾತನ ಸರ್ಪವು ಕಟ್ಟಲ್ಪಡಬೇಕಾಗಿರುವುದು. ಪ್ರಕಟಣೆ 20:1 ವಾಕ್ಯ 1-2. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನೂ ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪವನ್ನು ಹಿಡಿದು 1,000 ವರ್ಷ ಬಂಧನದಲ್ಲಿಟ್ಟನು. ಇಲ್ಲಿ ಬರೆದಿರುವ ಮಾತುಗಳು ಏದೇನ್ ಉದ್ಯಾನವನದಲ್ಲಿ ನಡೆದ ಸರ್ಪದ ಕೃತ್ಯಗಳನ್ನು ನಮ್ಮ ನೆನಪಿಗೆ ತರುತ್ತದೆ. ಮುಂದೆ ಇದೇ ಅಧ್ಯಾಯದಲ್ಲಿ ನೋಡುವುದಾದರೆ ಸರ್ಪದ ತಲೆಯನ್ನು ಜಜ್ಜುವುದರ ಮುಖಾಂತರ ಸೈತಾನನಿಂದ ಪ್ರೇರೇಪಿಸಲ್ಪಟ್ಟು ದೇವರಿಗೆ ಅವಿಧೇಯರಾದ ಮಾನವ ಜನಾಂಗವನ್ನು ಪಾಪ ಮತ್ತು ಮರಣಗಳ ವಶದಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡುವ ಹಾಗೆ ಕರ್ತನು ಭರವಸೆ ಕೊಡುವುದನ್ನು ನಾವು ಗಮನಿಸಬಹುದು. ಇದರಿಂದ ಪಾಪ ಮತ್ತು ಮರಣಗಳ ಆಳ್ವಿಕೆ ನಿರಂತರವಾಗಿ ನಡೆಯುವುದಿಲ್ಲ.
ಅಬ್ರಹಾಮನಿಗೆ ಮಾಡಿದ ವಾಗ್ದಾನ. ಪ್ರಾಮಿಸ್ ಟು ಅಬ್ರಹಾಮ್. ಮೂಲ ಪಿತೃವಾದ ಅಬ್ರಹಾಮನಿಗೆ ದೇವರು ಇನ್ನೂ ಸ್ಪಷ್ಟವಾದ ರೀತಿಯಲ್ಲಿ ಬಿಡುಗಡೆಯ ವಾಗ್ದಾನವನ್ನು ಮಾಡಿರುತ್ತಾನೆ. ಆತನಿಗೆ ದೇವರು ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ಆದಿಕಾಂಡ 22:18 ವಾಕ್ಯ ಎಂಬುದಾಗಿ ಹೇಳಿದನು. ಹೊಸ ಒಡಂಬಡಿಕೆಯಲ್ಲಿ ಅಬ್ರಹಾಮನಿಗೆ ಕೊಟ್ಟಂಥ ಈ ಒಂದು ವಾಗ್ದಾನದ ವಿಷಯವಾಗಿ ವಿವರಣೆ ಕೊಟ್ಟು ವಾಸ್ತವವಾಗಿ ಆ ಸಂತತಿಯು ಕ್ರಿಸ್ತನೇ ಎಂಬುದಾಗಿ ಹೇಳಲ್ಪಟ್ಟಿದೆ. ಗಲಾತ್ಯ 3:8-16 ವಾಕ್ಯಗಳು. ಹಾಗಾದರೆ ದೇವರು ವಾಗ್ದಾನ ಮಾಡಿರುವ ಯಾವ ಆಶೀರ್ವಾದವು ಅಬ್ರಹಾಮನ ಸಂತತಿ ಎಂಬುದಾಗಿ ಕರೆಯಲ್ಪಟ್ಟ ಈ ಕ್ರಿಸ್ತನ ಮುಖಾಂತರ ಈ ಲೋಕದ ಸರ್ವ ಜನಾಂಗಗಳಿಗೆ ಬರುವುದು. ಈ ಪ್ರಶ್ನೆಗೆ ಅಪೋಸ್ತಲನಾದ ಪೇತ್ರನು ಅಪೋಸ್ತಲರ ಕೃತ್ಯಗಳು 3:19-25 ಉತ್ತರ ಕೊಟ್ಟಿರುತ್ತಾನೆ. ಬೈಬಲ್ ಗ್ರಂಥದ ಈ ಭಾಗದಲ್ಲಿ ಪೇತ್ರ ಮತ್ತು ಯೋಹಾನರು ಹುಟ್ಟುಕೂಡನಾಗಿದ್ದ ಒಬ್ಬ ಮನುಷ್ಯನನ್ನು ಆಶ್ಚರ್ಯಕರವಾಗಿ ವಾಸಿ ಮಾಡಿದ ಮೇಲೆ ಪೇತ್ರನು ಯೇಸುವಿನ ಮಹಿಮೆಯ ವಿಷಯದಲ್ಲಿ ಉಪನ್ಯಾಸ ಮಾಡಿದ ಒಂದು ವರದಿ ಬರೆಯಲ್ಪಟ್ಟಿದೆ. ಪೇತ್ರನು ತನ್ನ ಉಪನ್ಯಾಸದಲ್ಲಿ ಕ್ರಿಸ್ತನ ಎರಡನೆಯ ಪ್ರತ್ಯಕ್ಷತೆಯಲ್ಲಿ ಸಮಸ್ತವನ್ನು ಸರಿಪಡಿಸುವುದಕ್ಕೆ ಒಂದು ಕಾಲವಿರುವುದು, ಆ ಕಾಲದಲ್ಲಿ ಹುಟ್ಟು ಕುಂಟನಾದ ಈ ಒಬ್ಬ ಮನುಷ್ಯನು ಯಾವ ರೀತಿಯಲ್ಲಿ ಅದ್ಭುತವಾಗಿ ಸ್ವಸ್ಥತೆ ಹೊಂದಿದನು, ಅದೇ ರೀತಿಯಲ್ಲಿ ಈಗ ಕೆಟ್ಟು ಹೋಗಿರುವಂಥ ಲೋಕದ ಸಮಸ್ತ ಜನರು ದೇವರ ಯೋಜನೆಯ ಪ್ರಕಾರ ತಕ್ಕ ಸಮಯದಲ್ಲಿ ಅಪಾಯಿಂಟೆಡ್ ಟೈಮ್ ಮೊದಲಿನ ಆರೋಗ್ಯದ ಸ್ಥಿತಿಗೆ ಬರುವರು ಎಂಬುದಾಗಿ ಹೇಳಿದ ಮೇಲೆ ನೀವು ಪ್ರವಾದಿಗಳ ಶಿಷ್ಯರು ದೇವರ ಮತ್ತು ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಗೆ ಬಾಧ್ಯರೂ ಆಗಿದ್ದೀರಿ. ಆತನು ಅಬ್ರಹಾಮನಿಗೆ ನಿನ್ನ ಸಂತತಿಯ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿ ಆ ಒಡಂಬಡಿಕೆಯನ್ನು ಮಾಡಿಕೊಂಡನಲ್ಲ ಎಂಬುದಾಗಿ ಹೇಳಿ ತನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡುತ್ತಾನೆ. ಯಾಕೋಬನ ಪ್ರವಾದನೆ, ಜಾಕೋಬ್ಸ್ ಪ್ರಾಫಸಿ. ದೇವರು ಅಬ್ರಹಾಮನ ಸಂಗಡ ಮಾಡಿದ ಬಿಡುಗಡೆಯ ವಾಗ್ದಾನವನ್ನು ಪುನಃ ಆತನ ಮಗನಾದ ಇಸಾಕನ ಸಂಗಡ ಮತ್ತು ಆತನ ಮೊಮ್ಮಗನಾದ ಯಾಕೋಬನ ಸಂಗಡವೂ ಮಾಡಿಕೊಂಡನು. ಯಾಕೋಬನಿಗೆ 12 ಮಕ್ಕಳಿದ್ದರು ಮತ್ತು ತಾನು ಸಾಯುವುದಕ್ಕೆ ಮೊದಲು ಆತನು ತನ್ನ ಈ 12 ಮಕ್ಕಳನ್ನು ತನ್ನ ಬಳಿಗೆ ಕರೆದು ಅದರಲ್ಲಿ ಪ್ರತಿಯೊಬ್ಬನು ವೈಯಕ್ತಿಕವಾಗಿ ಆಶೀರ್ವದಿಸಿದನು. ಈ ರೀತಿಯಾಗಿ ಒಬ್ಬೊಬ್ಬನಿಗೂ ಮಾಡಿದ ಪಿತೃಗಳ ಆಶೀರ್ವಾದಗಳು ಮುಂದೆ ಪ್ರವಾದಿನಿಯ ರೂಪದಲ್ಲಿ ನೆರವೇರಿಸಲ್ಪಟ್ಟವು. ಯಾಕೋಬನು ತನ್ನ 4 ಮಗನಾದ ಯೂದನಿಗೆ ಹೇಳಿದ್ದೇನೆಂದರೆ, ಯೂದನು ಪ್ರಾಯದ ಸಿಂಹದಂತಿದ್ದಾನೆ, ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದುಕೊಂಡು ಬೆಟ್ಟವನ್ನು ಸೇರಿದ ಸಿಂಹದ ಉಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುರಿದು ಹೊಂಚು ಹಾಕಿಕೊಂಡಿದ್ದಾನೆ, ಮೃಗೇಂದ್ರನಿಗೆ ಸಮಾನವಾದ ಇವನನ್ನು ಕೆಣಕುವುದು ಯಾರಿಂದಾದೀತು? ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯೂದನ ಕೈಯಿಂದ ತಪ್ಪುವುದೇ ಇಲ್ಲ, ಮುದ್ರೆಕೋಲು ಅವನ ಪಾದಗಳ ಬಳಿಯಿಂದ ಕದಲುವುದಿಲ್ಲ, ಆತನಿಗೆ ಅನ್ಯ ಜನಗಳು ವಿಧೇಯರಾಗುವರು. ಆದಿಕಾಂಡ 49:9-10 ವಾಕ್ಯಗಳು. ಯಾಕೋಬನು ಐಗುಪ್ತದಲ್ಲಿದ್ದಾಗ ಈ ಪ್ರವಾದಿನಿಯನ್ನು ನುಡಿದನು ಮತ್ತು ಇದು ಕಾಲು ಮುರಿದುಕೊಂಡು ಹೊಂಚು ಹಾಕಿಕೊಂಡಿರುವ ಸಿಂಹದ ವಿಷಯವನ್ನು ಪ್ರತಿಬಿಂಬಿಸುತ್ತದೆ. ಆ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಫರೋಹನಿಗಿದ್ದ ರಾಜ್ಯವನ್ನಾಳುವ ಹಕ್ಕು ಬಾಧ್ಯತೆಯನ್ನು ತೋರಿಸಲು ಕಾಲು ಮುರಿದುಕೊಂಡು ಹೊಂಚು ಹಾಕುತ್ತಿರುವ ಸಿಂಹವನ್ನು ಗುರುತಾಗಿ ಉಪಯೋಗಿಸುತ್ತಿದ್ದರು. ಈ ರೀತಿಯಾಗಿ ಯಾಕೋಬನು ಈ ಗುರುತನ್ನು ಉಪಯೋಗಿಸಿಕೊಂಡು ಪ್ರವಾದನೆ ನಡೆಯುತ್ತಿದ್ದಾಗ ರಾಜದಂಡವು ಅಂದರೆ ದೇವರ ವಾಗ್ದಾನಕ್ಕನುಗುಣವಾಗಿ ಆಳತಕ್ಕ ಹಕ್ಕು ತನ್ನ ಮಗನಾದ ಯಹೂದನಿಗೆ ಸೇರಿದ ಮತ್ತು ತಕ್ಕ ಸಮಯದಲ್ಲಿ ಯಹೂದನ ವಂಶದಲ್ಲಿ ಒಬ್ಬಾತನು ಜನಿಸುವನು ಮತ್ತು ಆತನ ನಾಮಾಂಕಿತವು ಶಿಲೋ ಎಂಬುದೇ. ಆತನಿಗೆ ಎಲ್ಲ ಜನಾಂಗಗಳು ಅಧೀನರಾಗುವರು ಮತ್ತು ಆತನ ಮೂಲಕವೇ ಲೋಕದ ಎಲ್ಲ ಜನಾಂಗಕ್ಕೆ ಆಶೀರ್ವಾದ ಉಂಟಾಗುವುದು. ಶಿಲೋ ಎಂಬ ಪದದ ಅರ್ಥ ನೆಮ್ಮದಿ ಅಥವಾ ಶಾಂತಿ ಎಂಬುದು. ಅಭಿಷಿಕ್ತ ಪ್ರಭುವಾದ ಕ್ರಿಸ್ತನಿಗೆ ಹಳೆ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿರುವ ಅನೇಕ ಬಿರುದುಗಳಲ್ಲಿ ಇದು ಒಂದಾಗಿರುತ್ತದೆ. ಇದರಿಂದ ವಾಗ್ದಾನದ ಪ್ರಕಾರ ಬರುವಂಥ ರಕ್ಷಕನು ತಾನು ಕೂಡಿಸಿರುವಂಥ ಜನಾಂಗಗಳಲ್ಲಿ ಶಾಂತಿ ಸಮಾಧಾನಗಳನ್ನು ಸ್ಥಾಪಿಸುವುದನ್ನು ಮಾತ್ರವಲ್ಲದೆ ಆದಿಯಲ್ಲಿ ಮಾನವನು ದೈವಾಗ್ನಿಯನ್ನು ಮೀರಿದರ ಫಲವಾಗಿ ಶಾಪಗ್ರಸ್ತನಾಗಿ ಕಳೆದುಕೊಂಡಿದ್ದ ದೇವರ ಅನ್ಯೋನ್ಯತೆಯನ್ನು ಪುನಃ ದೊರಕುವಂತೆ ಮಾಡಿ ದೇವರಿಗೂ ಮನುಷ್ಯರಿಗೂ ಸಮಾಧಾನವನ್ನುಂಟು ಮಾಡುವ ವಿಷಯವಾಗಿ ಈ ಅಂಶವು ಸ್ಪಷ್ಟವಾಗಿ ಸೂಚಿಸುವುದು. ಕ್ರಿಸ್ತನ ಜನನದ ವಿಷಯದಲ್ಲಿ ಪ್ರವಾದಿಸಲ್ಪಟ್ಟಿರುವ ಪ್ರವಾದನೆಯೊಂದರಲ್ಲಿ ಕ್ರಿಸ್ತನನ್ನು ಸಮಾಧಾನದ ಪ್ರಭು, ಪ್ರಿನ್ಸ್ ಆಫ್ ಪೀಸ್,
ಎಂಬುದಾಗಿ ಕರೆದಿದ್ದಾರೆ ಮತ್ತು ಆತನ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು. ಏಷಾಯ 9:6-7 ವಾಕ್ಯಗಳು ಎಂಬುದಾಗಿ ನಮಗೆ ಭರವಸೆ ಕೊಡಲ್ಪಟ್ಟಿದೆ. ಪ್ರವಾದಿಯಾದ ಏಷಾಯನ ಗ್ರಂಥದಲ್ಲಿ ಬರೆದಿರುವ ಪ್ರವಾದನೆಯಲ್ಲಿ ನಮಗೆ ಈ ಸಮಾಧಾನದ ಪ್ರಭುವಿನ ಬಾಹುಗಳ ಮೇಲೆ ಆ ರಾಜ್ಯಭಾರವು ಇರುವುದು ಎಂಬ ಮಾತು ತಿಳಿಸಲ್ಪಟ್ಟಿದೆ. ಈ ರಾಜ್ಯದ ಮೇಲೆ ಶಿಲೋ ಏಸು ಕ್ರಿಸ್ತನು ರಾಜದಂಡವನ್ನು ಹಿಡಿದವನಾಗಿ ಸರ್ವಾಧಿಕಾರ ನಡೆಸುವ ಹಕ್ಕನ್ನು ಪಡೆದಿರುವನು. ದೇವರ ವಚನದಂತೆ ಜನಿಸಿದ ಉದ್ಧಾರಕನ ರಾಜ್ಯವು ಮೆಸಾನಿಕ್ ಕಿಂಗ್ಡಮ್ ಇದೆ ಮತ್ತು ಮೇಕನು ಬರೆದಿರುವ ಗ್ರಂಥ 4:1-4 ವಚನಗಳಲ್ಲಿ ಅದು ಒಂದು ಪರ್ವತಕ್ಕೆ ಹೋಲಿಸಲ್ಪಟ್ಟು ಯೆಹೋವನ ಪರ್ವತ ಎಂಬುದಾಗಿ ಕರೆಯಲ್ಪಟ್ಟಿದೆ. ಈ ಪರ್ವತದಲ್ಲೇ ಅಥವಾ ರಾಜ್ಯದಲ್ಲಿ ಜನಾಂಗಗಳು ದೇವರ ಮಾರ್ಗದಲ್ಲಿ ನಡೆಯುವುದನ್ನು ಕಲಿತುಕೊಳ್ಳುವುದರಿಂದ ತಮ್ಮ ಕತ್ತಿಗಳನ್ನು ಕುಲುಮೆಗೆ ಹಾಕಿ ಗುಳಗಳನ್ನಾಗಿಯೂ ತಮ್ಮ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿಯೂ ಮಾಡಿಕೊಳ್ಳುವರು. ಇನ್ನು ಮೇಲೆ ಯುದ್ಧ ಅಭ್ಯಾಸವೇ ನಡೆಯುವುದಿಲ್ಲ ಎಂಬುದಾಗಿ ನಮಗೆ ಭರವಸೆ ಕೊಡಲ್ಪಟ್ಟಿದೆ. ದೇವರ ರಾಜ್ಯದ ಇನ್ನಿತರ ಆಶೀರ್ವಾದಗಳು, ಅದರ್ ಕಿಂಗ್ಡಮ್ ಬ್ಲೆಸ್ಸಿಂಗ್ಸ್. ಪ್ರವಾದಿಯಾದ ಯೆಶಾಯನ ಗ್ರಂಥ 25:6-9 ವಚನಗಳಲ್ಲಿ ದೇವರು ನಮಗೆ ಮತ್ತೊಂದು ವಾಗ್ದಾನವನ್ನು ಮಾಡಿರುತ್ತಾನೆ. ಅದೇನೆಂದರೆ ಮೆಸ್ಸಿಯ ರಾಜ್ಯವೆನಿಸಿಕೊಳ್ಳುವ ಆತನ ಪರ್ವತದಲ್ಲಿ ಲೋಕದ ಜನರಿಗೆ ಉಂಟಾಗುವಂಥ ಆಶೀರ್ವಾದಗಳ ವಿವರಣೆ. ಮರಣವನ್ನೇ ನಿರ್ನಾಮ ಮಾಡುವುದು ಈ ಆಶೀರ್ವಾದಗಳಲ್ಲಿ ಒಂದಾಗಿದೆ. ಈ ವಿಷಯದಲ್ಲಿ ದೇವರ ವಾಗ್ದಾನವು ಈ ರೀತಿ ಬರೆಯಲ್ಪಟ್ಟಿದೆ: ಮರಣವನ್ನು ಶಾಶ್ವತವಾಗಿ ನಿರ್ಮಾಣ ಮಾಡುವೆನು ಮತ್ತು ಎಲ್ಲರ ಮುಖದಲ್ಲಿರುವ ಕಣ್ಣೀರನ್ನು ಒರೆಸಿಬಿಡುವೆನು. ಯೇಸು ಕ್ರಿಸ್ತನ ರಾಜ್ಯದ ಮೂಲಕ ಜನರಿಗೆ ದೊರೆಯುವ ಮತ್ತೊಂದು ಆಶೀರ್ವಾದ ಯಾವುದೆಂದರೆ ಸಕಲ ದೇಶೀಯರ ಮೇಲೆ ಹಾಕಿರುವ ತೆರೆಯನ್ನು ನಾಶ ಮಾಡುವೆನು. ಈ ತೆರೆ ಅಥವಾ ಮುಸುಕು ಯಾವುದೆಂದರೆ ದೇವರ ವಿಷಯವಾಗಿಯೂ ಮತ್ತು ದೇವರು ಮನುಷ್ಯರನ್ನು ಸೃಷ್ಟಿಸುವುದರಲ್ಲಿ ಇಟ್ಟಿರುವ ಮಹಾಪ್ರೀತಿಯುಳ್ಳ ಆತನ ಉದ್ದೇಶ ಮತ್ತು ಮಾನವನನ್ನು ಆತನಿದ್ದ ಪೂರ್ವಸ್ಥಿತಿಗೆ ಪುನಃ ತಂದು ಆತನು ಸದಾ ಜೀವಿಸುವಂತೆ ಮಾಡುವ ದೇವರ ಅಮೋಘವಾದ ಯೋಜನೆಯ ವಿಷಯದಲ್ಲಿ ಇಟ್ಟಿರುವಂಥ ಒಂದು ಮೂಢನಂಬಿಕೆ ಅಥವಾ ತಪ್ಪಾದ ತಿಳುವಳಿಕೆ ಎಂಬುದೇ. ದೇವರ ಸತ್ಯವನ್ನು ಜನಾಂಗಗಳಿಂದ ಮರೆಮಾಡುವ ಈ ತೆರೆಯ ಹಿಂಭಾಗದಲ್ಲಿ ನೀನು ಹೇಗೂ ಸಾಯುವುದಿಲ್ಲ ಎಂಬುದಾಗಿ ಸೈತಾನನು ನುಡಿದಿರುವ ಸುಳ್ಳಿನ ನಿಮಿತ್ತ ಹೊರಡುವ ದೇವದೂಷಣೆಯ ತತ್ವಗಳು ಅಡಕವಾಗಿವೆ. ಮರಣವೇ ಇಲ್ಲ ಎಂಬುದಾಗಿ ಅನೇಕರು ಬಹಳ ಸಂತೋಷದಿಂದ ನಂಬಿರುತ್ತಾರೆ. ಆದರೆ ಈ ಸುಳ್ಳಾದ ಮಾತು ಮತ್ತು ಸೈತಾನನ ಒಂದು ತೆರೆಯೋಪಾದಿಯಲ್ಲಿ ಹೆಣೆದು ಜನಾಂಗಗಳ ಕಣ್ಣುಗಳ ಮೇಲೆ ಅರಡಿ ಅವು ಮುಚ್ಚುವಂತೆ ಮಾಡಿರುವ ಇನ್ನು ಅನೇಕ ಸುಳ್ಳು ತತ್ವಗಳು ಸಂಪೂರ್ಣವಾಗಿ ತೆಗೆದುಹಾಕಲ್ಪಡುವವು ಎಂಬುದಾಗಿ ನಾವು ಸತ್ಯವೇದದ ಮೂಲಕ ಸರಿಯಾಗಿ ತಿಳಿದು ಅದನ್ನು ಸಂಪೂರ್ಣವಾಗಿ ನಂಬುವಂತೆ ಕೃಪೆ ಮಾಡಿರುವ ಸರ್ವಶಕ್ತನಾಗಿರುವ ದೇವರಿಗೆ ಸ್ತೋತ್ರವಾಗಲಿ. ಹುಳಿ ದ್ರಾಕ್ಷೆಯ ಪಾಪ, ದ ಸೋರ್ ಗ್ರೇಪ್ ಆಫ್ ಸಿನ್. ಮಾನವ ಜನಾಂಗವು ತಾನು ಮಾಡಿದ ಮೂಲ ಪಾಪದ ವಶದಿಂದ ಬಿಡುಗಡೆಯಾಗುವ ಮತ್ತೊಂದು ಕುತೂಹಲವಾದ ವಾಗ್ದಾನವನ್ನು ಪ್ರವಾದಿಯಾದ ಯೆರೆಮೀಯನು ತನ್ನ ಗ್ರಂಥದ 31:29-30 ವಚನಗಳಲ್ಲಿ ಈ ರೀತಿಯಲ್ಲಿ ಬರೆದಿರುತ್ತಾನೆ: ತಂದೆಗಳು ಹುಳಿ ದ್ರಾಕ್ಷಿಯನ್ನು ತಿಂದರು, ಮಕ್ಕಳ ಹಲ್ಲುಗಳು ಚಳಿತು ಹೋಗಿವೆ ಎಂದು ಆ ಕಾಲದಲ್ಲಿ ಮೆಸ್ಸಿಯನ ರಾಜ್ಯಭಾರದ ದಿನಗಳಲ್ಲಿ ಜನರು ಮತ್ತೆ ಅನ್ನರು. ಸಾಯತಕ್ಕವರು ತನ್ನ ದೋಷದಿಂದ ಸಾಯುವರು, ಹುಳಿ ದ್ರಾಕ್ಷಿಯನ್ನು ತಿನ್ನುವವನ ಹಲ್ಲುಗಳೇ ಚಳಿತು ಹೋಗುವವು. ಇದರಿಂದ ತಿಳಿಯಬಹುದಾದ ಪಾಠವು ನಿಸ್ಸಂಶಯವಾಗಿದೆ. ನಮ್ಮ ಆದಿ ತಂದೆಯಾದ ಆದಾಮನೇ ಮೊದಲು ಪಾಪವೆಂಬ ಹುಳಿಯಾದ ದ್ರಾಕ್ಷಿಯನ್ನು ತಿಂದನು. ಇದರ ಪರಿಣಾಮ ಇಡೀ ಮಾನವ ಜನಾಂಗಕ್ಕೆ ವ್ಯಾಪಿಸಿತು. ಆದಾಮನ ಅವಿಧೇಯತ್ವದಿಂದ ನರಳುವವರಾಗಿ ಎಲ್ಲರೂ ಸತ್ತು ಹೋದರು ಮತ್ತು ಇನ್ನೂ ಸಾಯುತ್ತಲೇ ಇದ್ದಾರೆ. ಆದರೆ ಇದೆಲ್ಲ ಮಾರ್ಪಾಟಾಗುವುದು ಎಂಬುದಾಗಿ ಕರ್ತನು ನಮಗೆ ಭರವಸೆ ನೀಡಿದ್ದಾನೆ. ಆ ಕಾಲದಲ್ಲಿ ವಾಗ್ದಾನದ ಪ್ರಕಾರ ಅಬ್ರಹಾಮನ ಸಂತತಿಯ ಮೂಲಕವೇ ಬರಬೇಕಾಗಿರುವ ಸಮಾಧಾನದ ಪ್ರಭುವು ಬಂದು ನೀತಿಗನುಸಾರವಾಗಿ ರಾಜ್ಯವನ್ನಾಳುವಾಗ ಆತನು ಜನಾಂಗಕ್ಕೆ ಆರೋಗ್ಯ ಮತ್ತು ನಿತ್ಯ ಜೀವಗಳೆಂಬ ಆಶೀರ್ವಾದಗಳನ್ನು ದಯಪಾಲಿಸುವನು. ಇದು ಹೇಗೆ ಸಾಧ್ಯವೆಂದರೆ ಯೇಸು ಕ್ರಿಸ್ತನು ತನ್ನ ಮರಣದಲ್ಲಿ ಪಾಪಿಗಳ ಸ್ಥಾನವನ್ನು ತಾನೇ ತೆಗೆದುಕೊಂಡನು. ಇದರಿಂದ ಆಳ್ವಿಕೆಯ ಕಾಲದಲ್ಲಿ ಜನಾಂಗದಲ್ಲಿ ಪ್ರತಿಯೊಬ್ಬನಿಗೂ ಸರ್ವಶಕ್ತನಾದ ದೇವರಿಗೆ ವಿಧೇಯರಾಗಿ ಜೀವಿಸುವಂಥ ಅವಕಾಶವನ್ನು ದಯಪಾಲಿಸುತ್ತಾನೆ. ಆದಾಮನು ಮಾಡಿದ್ದ ಪಾಪಕ್ಕಾಗಿ ಇನ್ನು ಮುಂದೆ ಅವರು ಸಾಯಬೇಕಾಗಿಲ್ಲ.
ಆಗ ಯಾರು ಸತ್ತಿರುತ್ತಾರೋ ಅವರುಗಳು ತಾವು ಮಾಡಿದ ಸ್ವಂತ ಪಾಪಗಳಿಗಾಗಿ ಸಾಯಬೇಕಾಗುವುದು. ಈ ಕಾರ್ಯಗಳೆಲ್ಲ ಪೇತ್ರನು ಹೇಳಿರುವ ಸಮಸ್ತವನ್ನು ಸರಿಪಡಿಸುವ ಕಾಲದಲ್ಲಿಯೇ ನೆರವೇರುವವು. ಆಗ ಯಾರು ಅವಿಧೇಯರಾಗಿ ನಡೆಯುತ್ತಾರೋ ಅಂಥವರು ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವರು. ಅಪೋಸ್ತಲ ಕೃತ್ಯಗಳು 3:23. ಕ್ರಿಸ್ತನ ಜನನ. ಕ್ರೈಸ್ಟ್ ಇಸ್ ಬೋರ್ನ್. ಏಸು ಕ್ರಿಸ್ತನ ಜನನವು ಮುಂದೆ ಬರಬೇಕಾಗಿದ್ದ ಒಬ್ಬ ರಕ್ಷಕನ ವಿಷಯವಾಗಿಯೂ ಮತ್ತು ಶಾಪಾಧೀನರಾದ ಮಾನವ ಕುಲದವರಿಗೆ ಶಾಪದಿಂದ ಬಿಡುಗಡೆಯಾಗುವ ಒಂದು ದೈವ ಯೋಜನೆ, ಪ್ಲಾನ್ ಆಫ್ ಗಾಡ್ ವಿಷಯವಾಗಿಯೂ ಬರೆದಿರುವ ಪ್ರವಾದನೆಗಳು ಸತ್ಯವಾಗಿವೆ ಎಂಬುದನ್ನು ದೃಢೀಕರಿಸಲು ಸಾಕ್ಷಿಯಾಗಿದೆ. ದೇವದೂತನು ಕ್ರಿಸ್ತನ ಜನನವನ್ನು ಸಾರಿ ಹೇಳುವಾಗ ಈ ರೀತಿಯಾಗಿ ಹೇಳಿದರು: ಎದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾದ ಕ್ರಿಸ್ತನೇ. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ಗುಂಪು ಕಾಣಿಸಿಕೊಂಡು, ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನಸ್ಸಿನೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಲೂಕ 2:10-14. ಇವತ್ತು ನಿಮಗೋಸ್ಕರ ಹುಟ್ಟಿದ್ದಾನೆ ಎಂಬುದಾಗಿ ಹೇಳಿರುವ ರೀತಿಯನ್ನು ಸರಿಯಾಗಿ ಗ್ರಹಿಸಿದರೆ, ಈ ವಾಕ್ಯ ಭಾಗದಲ್ಲಿ ಸೃಷ್ಟಿಕರ್ತನಾದ ದೇವರು ತನ್ನ ಪರಿಶುದ್ಧ ಪ್ರವಾದಿಗಳ ಮುಖಾಂತರ ತಿಳಿಸಿದ್ದ ಪ್ರವಾದನೆಗಳು ಮತ್ತು ವಾಗ್ದಾನಗಳಿಗೂ ಮತ್ತು ದೇವದೂತರು ಸಾರಿ ಹೇಳಿದಂಥ ಈ ಪ್ರಕಟಣೆಗೂ ಇರುವ ಮುಖ್ಯ ವ್ಯತ್ಯಾಸವನ್ನು ತಿಳಿದುಕೊಳ್ಳಬಹುದು. ಹೇಗೆಂದರೆ, ಈ ವಾಗ್ದಾನಗಳು ಮತ್ತು ಪ್ರವಾದನೆಗಳು ಈಗ ನೆರವೇರುವುದಕ್ಕೆ ಪ್ರಾರಂಭವಾಗಿದೆ. ಇಂತಹ ಪ್ರವಾದನೆಗಳೊಂದರಲ್ಲಿ ವಾಗ್ದಾನ ಮಾಡಲ್ಪಟ್ಟಿರುವ ರಕ್ಷಕನಾದ ಕ್ರಿಸ್ತನು ಹುಟ್ಟಬೇಕಾಗಿದ್ದ ನಗರವು ಗುರುತಿಸಲ್ಪಟ್ಟಿತು. ಅದು ದಾವೀದನ ಪುರಾತನ ಪಟ್ಟಣವಾದ ಬೆತ್ತಲೆಹೇಮ್ ನಗರ. ಮೀಕ 5:2. ಈ ಲೋಕವನ್ನು ಆಳುವುದಕ್ಕಾಗಿ ಮುಂದೆ ಬರಬೇಕಾಗಿದ್ದ ಒಬ್ಬ ಅರಸನ ಜನನದ ವಿಷಯವಾಗಿ ಪ್ರಕಟಿಸುವಾಗ, ಈ ದೇವದೂತನು ಇವತ್ತು ನಿಮಗೋಸ್ಕರ ದಾವೀದಿನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಈತನು ಕರ್ತನಾದ ಕ್ರಿಸ್ತನೇ ಎಂಬುದನ್ನು ದೃಢವಾಗಿ ಹೇಳುತ್ತಾನೆ. ದೇವರು ಆದಿಯಲ್ಲೇ ಏದೇನ್ ತೋಟದಲ್ಲಿ ತಮ್ಮ ತಂದೆ ತಾಯಿಗಳಿಗೆ ಸರ್ಪದ ತಲೆಯು ಒಂದು ಸಂತತಿಯನ್ನು ಜಜ್ಜಲ್ಪಡುವುದು ಎಂಬುದಾಗಿ ಮಾಡಿದ ಪ್ರಥಮ ವಾಗ್ದಾನ ಮೊದಲುಗೊಂಡು ಆತನ ಎಲ್ಲ ವಾಗ್ದಾನಗಳು ಮುಂದೆ ಮಾನವನು ಮರಣದ ವಶದಿಂದ ಬಿಡುಗಡೆ ಹೊಂದುವ ಒಂದು ಯೋಜನೆಯನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದನ್ನೇ ದೇವದೂತನು ಸಮರ್ಥಿಸಿದನು. ಬೆತ್ಲೆಹೇಮ್ ನಗರದಲ್ಲಿ ಜನಿಸಬೇಕಾಗಿರುವವನು ಒಬ್ಬ ರಕ್ಷಕನಾಗಿರುವನು ಮತ್ತು ಈ ರಕ್ಷಕನು ಕ್ರಿಸ್ತನೇ ಮತ್ತು ವಾಗ್ದಾನದಂತೆ ಬಂದ ಅಭಿಷಕ್ತನು. ಯೂದಾಯ ಸೀಮೆಯ ಬೆಟ್ಟಗಳಲ್ಲಿ ತಪ್ಪಲುಗಳಲ್ಲಿದ್ದ ಕುರುಬರಿಗೆ ದೇವದೂತರು ರಕ್ಷಕನಾದ ಕ್ರಿಸ್ತನ ಜನನವನ್ನು ಮುಂತಿಳಿಸುವ ವಿಷಯವು ಒಂದು ಆಶ್ಚರ್ಯಕರವಾದ ಮತ್ತು ಮನಮುಟ್ಟುವಂಥ ಸಂದರ್ಭವಾಗಿತ್ತು. ತಕ್ಷಣವೇ ಆ ದೇವದೂತನೊಂದಿಗೆ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಈ ದೇವದೂತರು ಅನೇಕ ಶತಮಾನಗಳಿಂದಲೂ ದೇವರಿಗೆ ನಂಬಿಗಸ್ತರಾಗಿ ಸೇವೆ ಸಲ್ಲಿಸುತ್ತಿದ್ದರು. ದೇವರು ಈ ಕಾಲದಲ್ಲಿ ಜನಾಂಗಗಳಿಗೆ ಆಶೀರ್ವಾದ ಮಾಡುತ್ತಾನೆಂಬ ವಾಗ್ದಾನಗಳ ನೆರವೇರಿಕೆಯ ವಿಷಯದಲ್ಲಿ ಪೂರ್ಣ ಗ್ರಹಿಕೆ ಇರಲಿಲ್ಲ. ಆದರೂ ಇವೆಲ್ಲ ದೇವರು ಕೊಟ್ಟು ಹೋಗಿರುವಂಥ ಮಾನವರಿಗಾಗಿ ಏರ್ಪಡಿಸಿರುವ ಆತನ ಪ್ರೀತಿಪೂರ್ವಕ ಭರವಸೆಗಳು ಎಂಬುದನ್ನು ಅವರು ಅರಿತಿದ್ದರು. ಆದುದರಿಂದ ಅವರು ಕ್ರಿಸ್ತನ ಜನನದ ಸಂದೇಶವನ್ನು ಉತ್ಸಾಹಭರಿತರಾಗಿ ಪ್ರಸಿದ್ಧಿಪಡಿಸಿದರು. ಯಾಕೆಂದರೆ, ದೇವರ ವಾಗ್ದಾನಗಳ ಈ ಒಂದು ನೆರವೇರಿಕೆಯು ಆತನ ಪ್ರೀತಿಪೂರ್ವಕವಾದ ಏರ್ಪಾಟಿನ ಮೊದಲ ಹಂತ ಎಂಬುದು ಅವರಿಗೆ ತಿಳಿದಿತ್ತು. ಏಸು ಕ್ರಿಸ್ತನ ಸೇವೆ, ಜೀಸಸ್ ಮಿನಿಸ್ಟ್ರಿ. ಏಸು ಕ್ರಿಸ್ತನು ತಾನು 30 ವರ್ಷದವನಾಗಿದ್ದಾಗ ತನ್ನ ಸೇವೆಯನ್ನು ಪ್ರಾರಂಭಿಸಿದನು. ಆತನ ಸೇವೆಯು ಆತನ ವಿಷಯವಾಗಿ ಪ್ರವಾದನೆಗಳಲ್ಲಿ ಹೇಳಲ್ಪಟ್ಟಿರುವ ಸಾಕ್ಷಿಗೆ ಅನುಗುಣವಾಗಿತ್ತು. ತರುವಾಯ ಅವನು ದೇವರ ರಾಜ್ಯದ ಸುವಾರ್ತೆಗಳನ್ನು ಸಾರುತ್ತಾ ಊರುಗಳಲ್ಲಿಯೂ ಗ್ರಾಮಗಳಲ್ಲಿಯೂ ಸಂಚರಿಸಿದನು. ಲೂಕ 8:1 ಎಂಬುದಾಗಿ ಓದುತ್ತೇವೆ. ಈ ಶುಭ ಸಮಾಚಾರಗಳು ಎಲ್ಲ ಜನಾಂಗಗಳಿಗಾಗಿ ಎಂಬುದನ್ನು ದೇವದೂತನು ಹೇಳಿದ್ದಾನೆ. ಸೃಷ್ಟಿಕರ್ತನು ಒಬ್ಬ ರಕ್ಷಕನು ಕಳುಹಿಸಿಕೊಟ್ಟು ಒಂದು ರಾಜ್ಯವನ್ನು ಸ್ಥಾಪಿಸಿ ಅದರ ಮುಖಾಂತರ ಪಾಪ, ರೋಗಗಳು ಮತ್ತು ಮರಣದಿಂದ ಜನಾಂಗವನ್ನೆಲ್ಲ ವಿಮುಕ್ತರನ್ನಾಗಿ ಮಾಡುವುದಕ್ಕೋಸ್ಕರ ಒಂದು ಏರ್ಪಾಟು ಮಾಡಿದ್ದಾನೆ.
ಏಸು ಕ್ರಿಸ್ತನ ರಾಜ್ಯವು ತಕ್ಷಣವೇ ಸ್ಥಾಪಿಸಲ್ಪಡುವುದಿಲ್ಲ ಎಂಬುದು ಆತನನ್ನು ಹಿಂಬಾಲಿಸಿದವರಿಗೆ ಮೊದಮೊದಲು ತಿಳಿದಿರಲಿಲ್ಲ. ನರಳುತ್ತಿರುವ ಮಾನವ ಕುಲವನ್ನು ವ್ಯಾಧಿ ಮರಣಗಳಿಂದ ಶಾಶ್ವತವಾಗಿ ಬಿಡುಗಡೆ ಮಾಡಬೇಕಾದರೆ ರಕ್ಷಕನಾದ ಯೇಸು ಕ್ರಿಸ್ತನು ತಾನು ಯಾರನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕದಲ್ಲಿ ಜನಿಸಿದನು ಅವರಿಗಾಗಿ ತಾನು ಮೊದಲು ಸಾಯಬೇಕಾಗುವುದು ಅಗತ್ಯವೆಂಬುದನ್ನು ಅವರು ಅನಂತ ಗ್ರಹಿಸಿಕೊಂಡರು. ಆತನು ತನ್ನ ಮಾಂಸವನ್ನು ದೇಹವನ್ನು ಲೋಕದ ಜೀವಕ್ಕೋಸ್ಕರ ಕೊಡುತ್ತೇನೆಂದು ಪ್ರಕಟಿಸಿದ್ದು ನಿಜವೇ ಸರಿ. ಆದರೆ ಈ ರೀತಿಯಾದ ಹೇಳಿಕೆಯಿಂದ ಆತನು ಆಶೀರ್ವಾದ ವರಗಳನ್ನು ಅವಿಧೇಯತೆಯಿಂದ ಕಳೆದುಕೊಂಡ ಆದಾಮನಿಗೂ ಮತ್ತು ಸಕಲ ಮಾನವ ಕುಲಕ್ಕೋಸ್ಕರ ತನ್ನ ದೇಹವನ್ನೇ ವಿಮೋಚಕನಾರ್ಥಕವಾಗಿ ಮರಣಕ್ಕೆ ಒಪ್ಪಿಸಿಕೊಡುವನು ಎಂಬುದನ್ನು ಆತನ ಶಿಷ್ಯರು ಗ್ರಹಿಸಿಕೊಳ್ಳಲಿಲ್ಲ. ಯೋಹಾನ 6:51 ಯೇಸುವು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುತ್ತಿರುವಾಗ ಆತನ 12 ಶಿಷ್ಯರನ್ನು ಆತನೊಂದಿಗಿದ್ದರು. ಇದು ಮಾತ್ರವಲ್ಲದೆ ಅವರು ಯೇಸುವು ನಡೆಸಿದಂಥ ಸೂಚಕ ಕಾರ್ಯಗಳನ್ನು ಅಂದರೆ ರೋಗಗಳನ್ನು ಸ್ವಸ್ಥ ಮಾಡುವುದು, ಕುಷ್ಠರೋಗಿಗಳನ್ನು ಶುದ್ಧ ಮಾಡುವುದು, ದೆವ್ವಗಳನ್ನು ಬಿಡಿಸುವುದು ಮತ್ತು ಸತ್ತವರನ್ನು ಎಬ್ಬಿಸುವುದು ಈ ಅದ್ಭುತ ಕಾರ್ಯಗಳನ್ನೆಲ್ಲ ಸಾಕ್ಷಾತ್ ನೋಡಿದ್ದರು. ಅವರು ಈ ಕಾರ್ಯಗಳನ್ನೆಲ್ಲ ಕಣ್ಣಾರೆ ನೋಡಿದ್ದರಿಂದ ಇದು ಮೊದಲೇ ತಿಳಿದಿದ್ದ ಪ್ರವಾದಿಸಿದ್ದ ಬಿಡುಗಡೆಯ ದಿನಗಳ ಪ್ರಾರಂಭವೆಂದು ಅವರು ಊಹಿಸಿದ್ದರಿಂದ ನಾವು ಅವರನ್ನು ನಿಂದಿಸುವುದಕ್ಕಾಗುವುದಿಲ್ಲ. ವಾಸ್ತವಿಕವಾಗಿ ಅವರು ಈ ಅದ್ಭುತ ಕಾರ್ಯಗಳನ್ನೆಲ್ಲ ನೋಡಿ ನಿಜವಾಗಿಯೂ ದೇವರು ಒಂದು ಸಂತತಿಯ ಮೆಸ್ಸಿಯನ್ನು ಕೂಡ ಮೂಲಕವಾಗಿ ಸ್ಥಾಪಿತವಾಗಿ ವಾಗ್ದಾನ ಮಾಡಿದ ಆತನ ರಾಜ್ಯವು ಕೂಡಲೇ ಪರಿಪೂರ್ಣವಾಗಿ ಸ್ಥಾಪಿಸಲ್ಪಟ್ಟು ಅದರ ಅಮೋಘವಾದ ಆಶೀರ್ವಾದಗಳಾದ ಆರೋಗ್ಯ ಮತ್ತು ಜೀವ ಈ ಲೋಕದ ಸರ್ವ ಜನಾಂಗಕ್ಕೆ ಕೂಡಲೇ ಲಭಿಸುವುದೆಂದು ಊಹಿಸಿಕೊಂಡರು. ಯೇಸು ಸ್ವಾಮಿಯು ಮಾಡುತ್ತಿರುವಂಥ ಸೂಚಕ ಕಾರ್ಯಗಳು ಕೇವಲ ಉದಾಹರಣೆಗಳಾಗಿದ್ದವು, ಅಂದರೆ ಮುಂದೆ ಲೋಕದಾದ್ಯಂತ ನಡೆಯಲಿಕ್ಕಿರುವ ಅದ್ಭುತ ಕಾರ್ಯಗಳ ಚಿತ್ರಗಳು ಎಂಬುದು ಆತನ ಶಿಷ್ಯರಿಗೆ ಆಗ ಮನದಟ್ಟಾಗಲಿಲ್ಲ. ಆದರೆ ಇವೆಲ್ಲ ನೆರವೇರುವುದಕ್ಕೆ ಮೊದಲು ಸೃಷ್ಟಿಕರ್ತನು ಮಾನವ ಜನಾಂಗದ ವಿಮೋಚನೆಗಾಗಿ ಸಂಕಲ್ಪಿಸಿರುವ ಭವ್ಯವಾದ ಏರ್ಪಾಟಿಗೆ ಸಂಬಂಧಿಸಿರುವ ಇನ್ನೂ ಇತರ ಕಾರ್ಯಗಳು ಆಗಬೇಕಾಗಿವೆ. ಹೌದು, ದೇವರು ತನ್ನ ನಿಯಮಿತ ಕಾಲದಲ್ಲಿ ಎಲ್ಲ ಕುರುಡರ ಕಣ್ಣು ಕಾಣುವಂತೆಯೂ, ಕಿವುಡರ ಕಿವಿ ಕೇಳುವಂತೆಯೂ, ಕುಂಟರು ಜಿಂಕೆಯಂತೆ ನಗೆಯುವಂತೆಯೂ ಮಾಡುವನು ಮತ್ತು ಆಗ ನಾನು ಅಸ್ವಸ್ಥನು ಎಂದು ಯಾರೂ ಹೇಳುವುದಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿರುವುದೆಲ್ಲ ಸತ್ಯವಾದದ್ದು ಮತ್ತು ನಿಯಮಿತ ಕಾಲದಲ್ಲಿ ಭೂಮಿಯಲ್ಲಿ ದೀರ್ಘ ನಿದ್ರೆ ಮಾಡುವವರೆಲ್ಲರೂ ಎಚ್ಚೆತ್ತುಕೊಳ್ಳುವರು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ಆದಿಕಾಂಡ 3:19 ಎಂಬ ಈ ತೀರ್ಪು ಕ್ರಿಸ್ತನ ಅಮೂಲ್ಯವಾದ ಯಜ್ಞದಿಂದ ತೆಗೆಯಲ್ಪಟ್ಟು ಮರಣವೆಂಬ ಕಾರಾಗೃಹದಲ್ಲಿ ಬಂಧಿಸಲ್ಪಟ್ಟಿರುವ ಕೋಟ್ಯಾನುಕೋಟಿ ಜನರು ಸಮಾಧಿಗಳಿಂದ ಎದ್ದು ಹೊರಗೆ ಬರುವರು. ದಾನಿಯೇಲ 12:2, ಯೋಹಾನ 5:28-29 ಅಪೊಸ್ತಲರ ಕೃತ್ಯಗಳು 24:15. ಇನ್ನು ಮೇಲೆ ಶಾಪವಿಲ್ಲ, ನೋ ಮೋರ್ ಕರ್ಸ್. ನಾವು ಕ್ರಿಸ್ತನ ಮೂಲಕ ಉಂಟಾಗುವ ವಿಮೋಚನೆಯಲ್ಲಿ ಇಟ್ಟಿರುವ ನಂಬಿಕೆಯ ವಿಷಯಗಳು ಮತ್ತು ಆತನ ರಾಜ್ಯದ ವಿಷಯಗಳು ಬೈಬಲ್ ಗ್ರಂಥದ ಕೊನೆಯ ಅಧ್ಯಾಯದಲ್ಲಿ ಅಂದರೆ ಪ್ರಕಟಣೆಯ 22 ಅರ್ಥವತ್ತಾಗಿ ಸಾಂಕೇತಾರ್ಥಕವಾಗಿ ಸಿಂಬಾಲಿಕ್ ಲ್ಯಾಂಗ್ವೇಜ್ ಬರೆಯಲ್ಪಟ್ಟಿದೆ. ಮೊದಲು ನಾವು ಒಂದು ಸಿಂಹಾಸನ, ದೇವರು ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನವಿರುವುದನ್ನು ವಾಕ್ಯ 1 ನೋಡುತ್ತೇವೆ. ಈ ಸಿಂಹಾಸನವು ದೇವರ ರಾಜ್ಯವನ್ನು ಸೂಚಿಸುತ್ತದೆ. ದೇವರ ರಾಜ್ಯದ ವಿಷಯವಾಗಿ ಶುಭ ಸಮಾಚಾರಗಳನ್ನೆಲ್ಲ ಯೇಸು ಕ್ರಿಸ್ತನು ಮತ್ತು ಆತನ ಶಿಷ್ಯರು ಬಹಳ ನಂಬಿಕೆಯಿಂದ ಸಾರುತ್ತಿದ್ದರು. ಕುರಿಮರಿಯಾದ ಯೇಸು ಕ್ರಿಸ್ತನಿಗೂ ಮತ್ತು ಆತನ ಮಾನವ ಜನಾಂಗದ ಪರಿವಾರವಾಗಿ ಯಜ್ಞಾರ್ಪಿತವಾದದ್ದನ್ನು ಸೂಚಿಸುತ್ತದೆ. ಈ ರೀತಿಯಾಗಿ ದೇವರು ವಾಗ್ದಾನ ಮಾಡಿರುವ ಜೀವದ ಆಶೀರ್ವಾದಗಳು ಲೋಕದ ಜನಾಂಗಕ್ಕೆ ಆತನ ರಾಜ್ಯಾಧಿಕಾರದ ಕಾರ್ಯಭಾರಿಗಳ ಮೂಲಕ ಏಜೆನ್ಸೀಸ್ ಆಫ್ ಎ ಡಿವೈನ್ ಗೌರ್ನಮೆಂಟ್ ಜನಾಂಗವನ್ನು ತಲುಪುತ್ತವೆ ಮತ್ತು ಈ ರೀತಿಯಾಗಿ ನೆರವೇರುವುದಕ್ಕೆ ಮೊದಲು ಯಜ್ಞಕ್ಕೆ ದೇವರು ನೇಮಿಸಿದ ಕುರಿಯಾದ ಯೇಸು ಕ್ರಿಸ್ತನ ಮರಣವು ಲೋಕದ ಪಾಪವನ್ನು ನಿವಾರಣೆ ಮಾಡಿ ನಂತರ ಸರ್ವ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುತ್ತದೆ. ಯೋಹಾನ 1:29. ದೇವರ ವಾಗ್ದಾನಗಳನ್ನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವ ಜಲದ ನದಿಗೆ ಹೋಲಿಸಲಾಗಿದೆ ಮತ್ತು ಈ ನದಿಯು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯಲ್ಲಿ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವವೃಕ್ಷವಿತ್ತು. ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ಫಲವನ್ನು ಕೊಡುತ್ತದೆ.
ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿದೆ. ಪ್ರಕಟಣೆ 22:2 ಇಲ್ಲಿ ಉಪಯೋಗಿಸಲ್ಪಟ್ಟಿರುವ ಭಾಷೆಯು ನಮ್ಮ ಗಮನವನ್ನು ಏದೇನ್ ವನದಲ್ಲಿ ನಡೆದ ಒಂದು ದೃಶ್ಯದ ಕಡೆಗೆ ಸೆಳೆದು ನಮ್ಮ ಆದಿ ತಂದೆ ತಾಯಿಗಳಾದ ಆದಾಮನು ಮತ್ತು ಹವ್ವಳನ್ನು ದೇವರು ಇನ್ನು ಮೇಲೆ ಅವರು ಜೀವವೃಕ್ಷದ ಫಲಗಳನ್ನು ತೆಗೆದು ತಿಂದು ಶಾಶ್ವತವಾಗಿ ಬದುಕಬಾರದೆಂದು ಅವರನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟ ಸನ್ನಿವೇಶವನ್ನು ನಮ್ಮ ಜ್ಞಾಪಕಕ್ಕೆ ತರುವುದು. ರಕ್ಷಕನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಇನ್ ದ ಮೆಸಾನಿ ಕಿಂಗ್ಡಮ್ ಆದಾಮನ ಮೂಲಕ ಕಳೆದುಕೊಂಡ ಜೀವವು ಪುನಃ ಆದಾಮನಿಗೂ ಮತ್ತು ಹವ್ವಳಿಗೂ ದೊರಕುವುದಲ್ಲದೆ ಲೋಕದ ಸರ್ವ ಸಮಾನ ಮಾನವ ಜನಾಂಗಕ್ಕೆ ದೊರಕುವುದು. ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ ಎಂಬುದಾಗಿ 3ನೇ ವಾಕ್ಯದಲ್ಲಿ ಪ್ರಕಟಿಸಲ್ಪಟ್ಟಿದೆ. ಪಾಪ ಮತ್ತು ಮರಣಗಳೆಂಬ ಘೋರವಾದ ಶಾಪ ಮಾನವ ಕುಲವನ್ನು ಆವರಿಸಿಕೊಂಡಿದೆ. ಇವು ಎಲ್ಲ ಮಾನವ ಕುಲದ ಶಾಂತಿ ಮತ್ತು ಸಂತೋಷಗಳಿಗೆ ಹಾನಿಯನ್ನು ತಂದೊಡ್ಡಿರುತ್ತದೆ. ಆದುದರಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಆದಾಮನ ಅವಿಧೇಯತೆಯಿಂದ ಎಲ್ಲರೂ ಸಾಯಬೇಕಾಯಿತು. ಆದರೆ ದೇವರು ತನ್ನಿಂದ ದೂರವಾದ ಮತ್ತು ಪಾಪಿಗಳಾಗಿ ಸಾಯುತ್ತಿರುವ ಮಾನವ ಕುಲದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಒಬ್ಬ ರಕ್ಷಕನನ್ನು ಕಳುಹಿಸಿಕೊಟ್ಟನು ಮತ್ತು ಆ ರಕ್ಷಕನೇ ವಾಗ್ದಾನದ ಸಂತತಿ ಎನಿಸಿಕೊಂಡು ತನ್ನ ಜೀವವನ್ನೇ ಯಜ್ಞದ ಕುರಿಯಂತೆ ಮಾನವನ ಬಿಡುಗಡೆಯ ಬೆಲೆಗಾಗಿ ಈಡಾಗಿ ದ ಪ್ರೈಸ್ ಆಫ್ ರೆಡೆಪ್ಷನ್ಸ್ ಪ್ರಾಯಶ್ಚಿತ ಯಜ್ಞವನ್ನಾಗಿ ಅರ್ಪಿಸಿದನು. ಬೈಬಲ್ ಗ್ರಂಥದ ಈ ಕೊನೆಯ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ಸ್ಫಟಿಕದಂತೆ ಪ್ರಕಾಶಮಾನವಾದ ಜೀವವುಳ್ಳ ನೀರು ದೇವರು ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನದಿಂದ ಹೊರಟು ಸರ್ವ ಜನಾಂಗಗಳಿಗೆ ಬರುವುದು ಎಂಬುದಾಗಿ ನಮಗೆ ದೇವರು ಭರವಸೆಯನ್ನು ನೀಡಿದ್ದಾನೆ. ಈ ಜೀವಕರವಾದ ನೀರಿನ ಪಾಲನ್ನು ಹೊಂದಲು ಸರ್ವ ಜನಾಂಗಕ್ಕೆ ಆಹ್ವಾನ ನೀಡಲಾಗುವುದು. ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿಕ್ಕೆ ಬಾ ಎಂದು ಕರೆಯಲಾಗುವುದು. ವಿಸ್ತರಿಸಲ್ಪಟ್ಟ ಸಂತತಿ ದ ಲಾರ್ಜೆಸ್ಟ್ ಸೀಡ್. ಇದುವರೆಗೂ ನಾವು ಗಮನಿಸಿದಂತೆ ಯೇಸು ಕ್ರಿಸ್ತನು ವಾಗ್ದಾನದ ಸಂತತಿಯಾಗಿ ಸರ್ಪದ ತಲೆಯನ್ನು ಜಜ್ಜುವನು ಎಂಬುದನ್ನು ನೋಡಿದೆವು. ಹೀಗಿರುವುದರಿಂದ ಸಕಲ ಗೌರವವನ್ನು ಆತನಿಗೆ ಸಲ್ಲಿಸಬೇಕು. ಏಕೆಂದರೆ ಸೃಷ್ಟಿಕರ್ತನಾದ ದೇವರು ಮಾನವ ಕುಲವನ್ನು ಪಾಪ ಮತ್ತು ಮರಣಗಳಿಂದ ಬಿಡಿಸಲು ಸಿಗು ಆತನನ್ನು ಕಳುಹಿಸಿಕೊಟ್ಟನು. ಆದಾಗ್ಯೂ ಕ್ರಿಸ್ತನೊಂದಿಗೆ ಸೇರಿ ಜನಾಂಗಗಳನ್ನು ಆಳುವುದಕ್ಕೂ ಮತ್ತು ಆಶೀರ್ವದಿಸುವುದಕ್ಕೂ ಆತನಿಗೆ ಸಹೋದ್ಯೋಗಿಗಳಾಗಿರುವರೆಂದು ವೇದೋಕ್ತಿ ಸೂಚಿಸುತ್ತದೆ. ಅಪೋಸ್ತಲನಾದ ಪೌಲನು ಈ ಸಂತತಿಯನ್ನು ದೈವ ಪ್ರೇರಣೆಯಿಂದ ನಮಗೆ ಪ್ರಕಟಿಸುತ್ತಾನೆ. ಆತನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 3:16 ಯೇಸು ಕ್ರಿಸ್ತನೇ ವಾಗ್ದಾನ ಮಾಡಲ್ಪಟ್ಟ ಅಬ್ರಹಾಮನ ಸಂತತಿ ಮತ್ತು ಸಮಸ್ತ ಜನಾಂಗವನ್ನು ಆಶೀರ್ವದಿಸತಕ್ಕವನು ಎಂಬುದಾಗಿ ವಿವರಿಸಿದ ನಂತರ ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ ಎಂದು ಹೇಳಿರುತ್ತಾನೆ. ಗಲಾತ್ಯ 3:27-29 ವಾಕ್ಯಗಳು ಇದನ್ನು ದೃಢೀಕರಿಸುವುದಕ್ಕೆ ಸತ್ಯವೇದದಲ್ಲಿ ಇನ್ನೂ ಅನೇಕ ವಚನಗಳಿವೆ. ಯಾರು ಕ್ರಿಸ್ತನೊಂದಿಗೆ ಸಂಕಟವನ್ನು ಅನುಭವಿಸಿ ಸಾಯುತ್ತಾರೋ ಅಂಥವರು ಕ್ರಿಸ್ತನೊಂದಿಗೆ ಜೀವಿಸಿ ಆಳುತ್ತಾರೆ. 2 ತಿಮೋತಿ 2:11-12 ವಾಕ್ಯಗಳು ಸ್ವಾಮಿಯನ್ನು ನಂಬಿ ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯತಕ್ಕ ಈ ಒಂದು ಗುಂಪನ್ನು ಸತ್ಯವೇದದಲ್ಲಿ ಪ್ರಕಟಣೆ 20ನೇ ವಚನಗಳು 4 ಮತ್ತು 6 ಗುರುತಿಸಿ ಅವರು ಕ್ರಿಸ್ತನೊಂದಿಗೆ ಜೀವಿಸಿ 1000 ವರ್ಷ ಆಳುವರು ಎಂಬುದಾಗಿ ನಮಗೆ ತಿಳಿಸಿದೆ. ಅವರು ಸತ್ತವರೊಳಗಿಂದ ಪ್ರಥಮ ಪುನರುತ್ಥಾನದಲ್ಲಿ ಫಸ್ಟ್ ರೆಸರೆಕ್ಷನ್ ಎದ್ದು ಬಂದವರು ಎಂಬುದಾಗಿ ಬೈಬಲ್ ಗ್ರಂಥವು ವಿವರಣೆ ಕೊಡುವುದು. ಒಂದು ರಹಸ್ಯ, ಎ ಮಿಸ್ಟರಿ. ವಾಗ್ದಾನದ ಮೆಸ್ಸಿಯನಿಗೆ, ಅಭಿಷಕ್ತನಾದ ಯೇಸುವಿಗೆ, ಯೇಸು ಪ್ರಭುವಿಗೆ ಆತನ ನಾಮ ಮಹಿಮೆಗಳಲ್ಲಿ ಪಾಲುಗಾರರಾಗುವುದಕ್ಕಾಗಿ ಸಂಗಾತಿಗಳಿರುವವರು ಅಸೋಸಿಯೇಟ್ಸ್ ಎಂಬ ವಿಷಯವನ್ನು ದೇವರು ಕ್ರಿಸ್ತನ ಮೊದಲನೆಯ ಆಗಮನಕ್ಕೆ ಮೊದಲು ಯುಗಯುಗಾಂತರಗಳಿಂದಲೂ ಗುಪ್ತವಾಗಿಟ್ಟಿದ್ದನು. ಈ ವಾಕ್ಯವು ಇಂದಿನ ಯುಗಗಳಿಂದಲೂ ತಲತಲಾಂತರಗಳಿಂದಲೂ ಮರೆಯಾಗಿದ್ದು ಈಗಿನ ಕಾಲದಲ್ಲಿ ದೇವಜನರಿಗೆ ತಿಳಿಸಲ್ಪಟ್ಟಿದೆ. ಕೊಲೋಸಿಯರ್ 1:26 ವಾಕ್ಯ ಎಂಬುದಾಗಿ ಪೌಲನು ವಿಶ್ವಾಸಿಗಳಾದ ಕೊಲೋಸೆ ಸಭೆಯವರಿಗೆ ಬರೆದು ತಿಳಿಸಿದ್ದಾನೆ. ಅಭಿಷಿಕ್ತನ ಆಡಳಿತ ಕಾಲದಲ್ಲಿ ಯೇಸುಕ್ರಿಸ್ತನು ಮತ್ತು ಆತನ ಸಂಗಾತಿಗಳಿಗೂ ಇರುವ ಸಂಬಂಧವನ್ನು ವಿವರಿಸುವುದಕ್ಕಾಗಿ ಒಬ್ಬ ಮನುಷ್ಯನ ದೇಹ ರಚನೆಯನ್ನು ದೃಷ್ಟಾಂತವಾಗಿ ತೆಗೆದುಕೊಂಡಿರುತ್ತಾನೆ. ಈ ದೃಷ್ಟಾಂತದ ಪ್ರಕಾರ ಕ್ರಿಸ್ತನೇ ಶಿರಸ್ಸಾಗಿಯೂ ಮತ್ತು ನಂಬಿಕೆಯಿಂದ ಆತನನ್ನು ಹಿಂಬಾಲಿಸುವವರೇ ದೇಹದ ಇತರ ಅಂಗಗಳು ಪಾದಿಯಲ್ಲಿ ಇದ್ದಾರೆ. ನೀವು ಅಭಿಷಿಕ್ತನಾದ ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದರ ಅಂಗಗಳಾಗಿದ್ದೀರಿ.
ಎಂಬ ಒಂದು ಮುಖ್ಯವಾದ ಅಂಶವನ್ನು ಭಕ್ತನಾದ ಪೌಲನು ನಮಗೆ ಈ ಪಾಠದಲ್ಲಿ ತಿಳಿಸಿರುತ್ತಾನೆ. ನಾವು ಈ ಹಿಂದೆ ನೋಡಿದಂತೆ ಸರ್ಪದ ತಲೆಯನ್ನು ಸ್ತ್ರೀ ಸಂತತಿಯು ಜಜ್ಜುವುದೇ ಎಂಬುದಾಗಿ ದೇವರು ಏದೇನ್ ಉದ್ಯಾನದಲ್ಲಿ ನುಡಿದದ್ದು ಮೆಸ್ಸಿಯನೇ ಆ ಸಂತತಿ ಎಂಬುದು ದೃಢವಾಗಿ ತಿಳಿದು ಬರುವುದು. ಆದ ಕಾರಣ ಪೌಲನು ಬರೆದಿರುವುದೇನೆಂದರೆ, ಶಾಂತಿದಾಯಕವಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 16:20 ಕ್ರಿಸ್ತನ ಮೊಟ್ಟ ಮೊದಲನೆಯ ಶಿಷ್ಯರು ಆತನು ದೇವರ ವಾಗ್ದಾನದಂತೆ ಕಳುಹಿಸಲ್ಪಟ್ಟ ಉದ್ಧಾರಕನೆಂತಲೂ ಮೆಸ್ಸಿಯ ಮತ್ತು ಆತನು ತನ್ನ ರಾಜ್ಯವನ್ನು ತನ್ನ ಮೊದಲನೆಯ ಬರುವಿಕೆಯ ಕಾಲದಲ್ಲೇ ಸ್ಥಾಪಿಸುವನೆಂತಲೂ ನಂಬಿದ್ದರು. ಪಂಚಶತಮ ದಿನದಲ್ಲಿ ಪೆಂಟಕೋಸ್ಟ್ ಪರಿಶುದ್ಧಾತ್ಮ ಶಕ್ತಿಯು ಅವರ ಮೇಲೆ ಬಂದು ಅವರಲ್ಲಿ ಜ್ಞಾನೋದಯವನ್ನು ಉಂಟು ಮಾಡಿದ ಮೇಲೆ ಅವರು ಕ್ರಿಸ್ತನ ರಾಜ್ಯವು ಸ್ಥಾಪಿಸಲ್ಪಡುವುದಕ್ಕೆ ಮೊದಲು ಆತನೊಂದಿಗೆ ರಾಜ್ಯದ ಪಾಲುಗಾರರಾಗಿ ಆಳಬೇಕಾಗಿರುವ ಒಂದು ಗುಂಪು ಮೊದಲು ಈ ಲೋಕದ ಸಕಲ ಜನಾಂಗಗಳಿಂದ ಕರೆಯಲ್ಪಟ್ಟು ಪರಿಶೋಧಿಸಲ್ಪಟ್ಟು ಅನಂತರ ಆಯಲ್ಪಟ್ಟು ಕ್ರಿಸ್ತನೊಂದಿಗೆ ಆತನ ಉನ್ನತ ಪದವಿಗೇರಿಸಲು ಸಿದ್ಧರಾಗಬೇಕು ಎಂಬುದನ್ನು ಅವರು ಅರಿತುಕೊಂಡರು. ಕ್ರಿಸ್ತನ ದೇಹದಲ್ಲಿ ಅಂಗ ಸದಸ್ಯರನ್ನು ಸಿದ್ಧ ಮಾಡುವ ಕರ್ತನ ಕಾರ್ಯವು ಈ ಲೋಕದಲ್ಲಿ ಕ್ರಿಸ್ತನ ಮೊದಲನೆಯ ಆಗಮನದ ನಂತರ ಅನೇಕ ಶತಮಾನಗಳಿಂದಲೂ ನಡೆಯುತ್ತಲೇ ಇರುವುದು. ಏಸು ಕ್ರಿಸ್ತನು ಸಾರಿದ ಸುವಾರ್ತೆಯನ್ನು ಸಾರುವುದರಲ್ಲಿ ಈ ಕಾರ್ಯವು ಬಹುಮಟ್ಟಿಗೆ ನೆರವೇರುತ್ತಾ ಬಂದಿದೆ. ಏಕೆಂದರೆ ಈ ಸುವಾರ್ತೆಯನ್ನು ಕೇಳಿ ನಂಬುವವರಿಗೆ ಆಹ್ವಾನವಾಗಿಯೂ ಮತ್ತು ಅವರು ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ತಮ್ಮ ನಾಯಕನಾದ ಏಸು ಕ್ರಿಸ್ತನ ಮರಣವೆಂಬ ಯಜ್ಞದಲ್ಲಿ ಪಾಲುಗಾರರಾಗುವುದಕ್ಕೆ ಪ್ರಬೋಧಿಸುವಂಥದ್ದಾಗಿದೆ. ಏಸು ಕ್ರಿಸ್ತನು ತನ್ನ ಹಿಂಬಾಲಕರಿಗೆ ಲೋಕದಲ್ಲೆಲ್ಲ ಸಂಚರಿಸಿ ಸುವಾರ್ತೆಯನ್ನು ಸಾರಬೇಕೆಂದು ಅಪ್ಪಣೆ ಕೊಟ್ಟನು ಮತ್ತು ಆತನು ಈ ಆಜ್ಞೆಯನ್ನು ಆತನ ನಂಬಿಕಸ್ಥನಾದ ಶಿಷ್ಯರೆಲ್ಲರೂ ತಲತಲಾಂತರಗಳಿಂದಲೂ ನೆರವೇರಿಸಿಕೊಂಡು ಬರುತ್ತಲೇ ಇದ್ದಾರೆ. ಇವರೆಲ್ಲರೂ ಈ ರೀತಿಯ ಸಂತೋಷ ಸಮಾಚಾರವನ್ನು ಸಾರುವುದಕ್ಕೆ ತಮಗೆ ಸಿಕ್ಕಿರುವ ಅವಕಾಶವನ್ನು ಅತ್ಯಾನಂದ ಪಡುವವರಾಗಿದ್ದಾರೆ. ಒಂದು ಆಧ್ಯಾತ್ಮಿಕ ನಿರೀಕ್ಷೆ, ಸ್ಪಿರಿಚುಯಲ್ ಹೋಪ್. ಕ್ರಿಸ್ತನ ರಾಜ್ಯಾಡಳಿತದ ಮೂಲಕ ಮಾನವ ಕುಲವು ಪಾಪ ಮತ್ತು ಮರಣಗಳಿಂದ ವಿಮೋಚನೆ ಹೊಂದಿ ಪರಿಪೂರ್ಣ ಮನುಷ್ಯನ ಸ್ಥಿತಿಯಲ್ಲಿ ಪರ್ಫೆಕ್ಟ್ ಹ್ಯೂಮನ್ ಈ ಭೂಲೋಕದಲ್ಲಿ ಸದಾ ಜೀವಿಸುವರು. ಈ ರೀತಿಯಾದ ಒಂದು ವ್ಯವಸ್ಥೆಯು ಸೃಷ್ಟಿಕರ್ತ ಮೂಲ ಸಂಕಲ್ಪದಂತೆ ಒರಿಜಿನಲ್ ಡಿಸೈನ್ ನೆರವೇರಿಸಲ್ಪಡುವುದು. ಆದರೆ ಯಾರು ಕ್ರಿಸ್ತನಲ್ಲಿ ಜೀವಿಸಿ ಆತನ ರಾಜ್ಯದಲ್ಲಿ ಆತನೊಂದಿಗೆ ಪಾಲುಗಾರರಾಗಿ ಆಳಬೇಕೆಂದು ತಮ್ಮ ವಿಧೇಯತೆಗಳಿಂದಲೂ ಮತ್ತು ತಮ್ಮ ತಮ್ಮ ದೇಹಗಳನ್ನು ಸಜೀವ ಯಜ್ಞಗಳನ್ನಾಗಿ ಅರ್ಪಿಸುವುದರ ಮೂಲಕವೂ ಈ ಸುವಾರ್ಥ ಯುಗದಲ್ಲೇ ತಮ್ಮನ್ನು ಅರ್ಹರನ್ನಾಗಿ ಮಾಡಿಕೊಳ್ಳುತ್ತಾರೋ ಅಂಥವರು ಅತ್ಯಂತ ಉನ್ನತವಾದ ಅಥವಾ ಪರಲೋಕದ ಆಶೀರ್ವಾದಗಳಿಗೆ ಬಾಧ್ಯರಾಗುವರು. ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ಏಕೆಂದರೆ ನಾನಿರುವ ಸ್ಥಳವು ನೀವು ಸಹ ಇರಬೇಕು. ಯೋಹಾನ 14:2-3 ಎಂಬುದಾಗಿ ಹೇಳಿದನು. ಏಸು ಕ್ರಿಸ್ತನು ತನ್ನ ಹಿಂಬಾಲಕರಿಗೆ ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಎಂಬ ವಾಗ್ದಾನವನ್ನು ಮಾಡುವುದಕ್ಕೆ ಮೊದಲೇ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ಯೋಹಾನ 14:2 ಎಂಬ ವಚನಗಳನ್ನು ಮುನ್ನುಡಿಯನ್ನಾಗಿ ನುಡಿದಿದ್ದಾನೆ. ಕ್ರಿಸ್ತನು ಈ ಪ್ರತ್ಯೇಕವಾದ ಬಿಡಾರಗಳನ್ನು ತನ್ನ ಹಿಂಬಾಲಕರಿಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಲಿಲ್ಲ. ಆದರೆ ಅವರಿಗಾಗಿ ಒಂದು ವಿಶೇಷವಾದ ಸ್ಥಳವನ್ನು ಸಿದ್ಧಗೊಳಿಸುವುದಾಗಿ ಭರವಸೆ ನೀಡಿದ್ದಾನೆ. ಬಿಡಾರಗಳ ವಿಚಾರವಾಗಿ ಆತನು ಅವು ಆತನ ತಂದೆಯ ಮನೆಯಲ್ಲಿ ಹೌಸ್ ಮೊದಲಿನಿಂದಲೇ ಇರುವುದಾಗಿ ಸರಳವಾಗಿ ತಿಳಿಸಿದ್ದಾನೆ. ಇಲ್ಲಿ ತಂದೆಯ ಮನೆ ಎಂಬುದು ಸರ್ವ ವಿಶ್ವವೆಂಬುದಾಗಿ ಹೋಲ್ ಯೂನಿವರ್ಸ್ ನಿರ್ಧರಿಸಿಕೊಳ್ಳುವುದು ವಿವೇಚನೆಯುಳ್ಳದ್ದಾಗಿದೆ. ವಿಶ್ವವೆಲ್ಲ ಆತನಿಗೆ ಸೇರಿದ್ದು ಮತ್ತು ಆತನ ಪ್ರಭುತ್ವಕ್ಕೆ ಒಳಪಟ್ಟಿದೆ. ಆತನ ಈ ಆಧಿಪತ್ಯದಲ್ಲಿ ಅನೇಕ ಬಿಡಾರಗಳು ಅಥವಾ ವಾಸಸ್ಥಾನಗಳು, ಗಗನಮಂಡಲವು, ಜೀವರಾಶಿಗಳನ್ನೊಳಗೊಂಡ ಗೋಳಗಳು, ಗ್ರಹಗಳು ಇವೆ. ಈ ಜೀವರಾಶಿಗಳನ್ನೊಳಗೊಂಡ ಗೋಳಗಳಲ್ಲಿ ಈ ಗೋಳಗಳು ಒಂದಾಗಿವೆ, ಅಂದರೆ ಬಿಡಾರಗಳಲ್ಲಿ ಒಂದಾಗಿದೆ ಎಂಬ ಅರ್ಥ ಕೊಡುತ್ತದೆ. ಮಾನವನು ಇಂಥ ಒಂದು ಜೀವನ ಮಟ್ಟದಲ್ಲಿ ನಿರಂತರವಾಗಿ ಜೀವಿಸಲಿ ಎಂಬುದಾಗಿ ದೇವರು ಉದ್ದೇಶಿಸಿ ಬಿಡಾರವನ್ನು ಮಾನವನಿಗಾಗಿಯೇ ಸೃಷ್ಟಿಸಿದನು ಮತ್ತು ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನರ ನಿವಾಸಕ್ಕಾಗಿಯೇ ರೂಪಿಸಿದನು. ಯೆಶಾಯ 45:18. ಆದರೆ ತನ್ನ ಶಿಷ್ಯರಿಗೆ ವಾಗ್ದಾನ ಮಾಡಿದಂತೆ ಕ್ರಿಸ್ತನು ಅವರೊಂದಿಗೆ ಸ್ಥಳವನ್ನು ಸಿದ್ಧ ಮಾಡಲು ಹೋಗಿರುತ್ತಾನೆ.
ಈ ಸ್ಥಳದ ವಿಷಯದಲ್ಲಿ ಬೈಬಲ್ ಗ್ರಂಥದಲ್ಲಿ ಅನೇಕ ವಿಷಯಗಳು ಬರೆಯಲ್ಪಟ್ಟಿವೆ. ಆ ವಿಷಯಗಳನ್ನು ಹಳೆಯ ಒಡಂಬಡಿಕೆಯಲ್ಲಿ ಹೋಲ್ ಟೆಸ್ಟಮೆಂಟ್ ವಿಷದವಾಗಿ ಮೊದಲೇ ಹೇಳಿಲ್ಲದಿದ್ದರೂ ಹೊಸ ಒಡಂಬಡಿಕೆಯಲ್ಲಿ ನ್ಯೂ ಟೆಸ್ಟಮೆಂಟ್ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಗಳನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಈ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು 1 ಪೇತ್ರ 1:4 ಮತ್ತು ದೇವಜನರಾದ ಸಹೋದರರೇ ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ ಇಬ್ರಿಯ 3:1 ಎಂಬುದಾಗಿ ವಿವರಿಸಲ್ಪಟ್ಟಿದೆ. ನಾವು ಬೈಬಲ್ ಗ್ರಂಥವನ್ನು ಪರಿಶೀಲನೆ ಮಾಡುವಾಗ ಅವಶ್ಯವಾಗಿ ಗಮನಿಸಬೇಕಾಗಿರುವ ಒಂದು ಮುಖ್ಯವಾದ ಅಂಶವೇನೆಂದರೆ ಅದರಲ್ಲಿ ಬರೆದಿರುವ ಪರಲೋಕಕ್ಕೆ ಸಂಬಂಧಪಟ್ಟ ಹೆವನ್ಲಿ ಮೇಲಾದ ವಾಗ್ದಾನಗಳು ಏಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವ ಆತನ ನಂಬಿಗಸ್ತರಾದ ಹಿಂಬಾಲಕರಿಗೆ ಮಾತ್ರ ಪ್ರತ್ಯೇಕವಾಗಿ ಇಡಲ್ಪಟ್ಟಿವೆ. ಈ ಹಿಂಬಾಲಕರು ಏಸು ಕ್ರಿಸ್ತನೊಂದಿಗೆ ಸೇರಿ ಪರಲೋಕದಲ್ಲಿ ಎಲ್ಲ ಮಾನವ ವರ್ಗವನ್ನು ನಿತ್ಯ ಜೀವ ಮತ್ತು ಪರಿಪೂರ್ಣತೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಭಾಗಿಗಳಾಗಿರುತ್ತಾರೆ ಎಂಬುದೇ. ಈ ವಿಭಿನ್ನತೆಯನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಗ್ರಹಿಸುವುದಾದರೆ ಪವಿತ್ರ ಗ್ರಂಥದಲ್ಲಿರುವ ಇನ್ನು ಅನೇಕ ವಿಧವಾದ ಅದ್ಭುತವಾದ ವಾಗ್ದಾನಗಳು ಮೇಲೆ ತಿಳಿಸಿರುವ ವಾಗ್ದಾನಕ್ಕೆ ಸರಿಯಾಗಿ ಹೊಂದಿಕೆಯಾಗಿರುವುದನ್ನು ನಾವು ಕಂಡುಕೊಳ್ಳುತ್ತೇವೆ. ಇದರಿಂದ ಈ ವಾಗ್ದಾನದ ಸಂತತಿಯ ಮೂಲಕ ಸೈತಾನನು ಬಂಧಿಸಲ್ಪಟ್ಟು ಅಂತಿಮದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಲ್ಪಡುವನು ಮತ್ತು ಪಾಪ ಮತ್ತು ಮರಣಗಳಿಂದ ಲೋಕದ ಸರ್ವ ಮಾನವ ಕುಲಕ್ಕೆ ಬಿಡುಗಡೆ ಆಗುವ ಈ ಶುಭ ಸಮಾಚಾರವನ್ನು ಅಥವಾ ಶುಭ ವರ್ತಮಾನವನ್ನು ನಾವು ಎದುರು ನೋಡುತ್ತಾ ಸಂತೋಷಿಸುತ್ತೇವೆ.